2023 ಎಲೆಕ್ಷನ್ ಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ನಡೆಸುತ್ತಾ ಇದೆ. ಕಾಂಗ್ರೆಸ್ ಲಿಂಗಾಯತ ಮುಖಂಡರ ಮಹತ್ವದ ಸಭೆಯನ್ನು ಮಾಡಿದೆ. ಸಭೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಭಾಗಿಯಾಗಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಸಭೆಯನ್ನು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಯೂ ಕೂಡ 1-to-1 ಸಭೆಯನ್ನು ಕಮಿಟಿ ನಡೆಸಿದೆ. ಬೆಂಗಳೂರಿನ ಬಸವ ಸಮಿತಿ ಸಭಾಂಗಣದಲ್ಲಿ ಈ ಒಂದು ಸಭೆ ನಡೆಯಿತು. ಶಾಮನೂರು ಶಿವಶಂಕರಪ್ಪ, ಈಶ್ವರ ಖಂಡ್ರೆ, ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಲಿಂಗಾಯತರ ಸಭೆ ಆಯಿತು. ವಿನಯ್ ಕುಲಕರ್ಣಿ, ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದರ ಜೊತೆಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಶೋಕ್ ಪಟ್ಟಣ ಶೆಟ್ಟಿ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಜನಸಂಖ್ಯೆ ಆಧಾರದ ಮೇಲೆ ಟಿಕೆಟ್ ನೀಡುವಂತೆ ಆಗ್ರಹಿಸಲಾಗಿದೆ. 65-70 ಸ್ಥಾನಗಳಿಗೆ ಲಿಂಗಾಯತ ನಾಯಕರ ಡಿಮ್ಯಾಂಡ್ ಇದೆ. ಕಾಂಗ್ರೆಸ್ನಲ್ಲಿಯೇ 65-70 ಸ್ಥಾನಕ್ಕೆ ಲಿಂಗಾಯತರಿಗೆ ಟಿಕೆಟ್ ನೀಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಈಗ ಇಟ್ಟಿರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರಾಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೀತು. ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಸಿದ್ದರಾಮಯ್ಯನವರ ಜೊತೆಯೂ 1-to-1 ಸಭೆಯನ್ನು ಕಮಿಟಿ ನಡೆಸಿತು. ಸೊ ಈಗ ಟಿಕೆಟ್ ಘೋಷಣೆ ಮಾಡುವಂತಹ ಸಂದರ್ಭ ಸಮೀಪಿಸ್ತಾ ಇದೆ, ಚುನಾವಣೆ ಹತ್ತಿರವಾಗ್ತಾ ಇದೆ. ಸೊ ದೊಡ್ಡ ತಲೆನೋವು 3 ಪಕ್ಷಕ್ಕೂ ಕೂಡ, ಕೇವಲ ಕಾಂಗ್ರೆಸ್ಗಂತಲೇ ಅಲ್ಲ. ಯಾಕಂದರೆ ಪ್ರತಿ ಒಂದು ಜನಾಂಗವನ್ನು ಕೂಡ ಗಮನದಲ್ಲಿಟ್ಕೊಂಡು ಟಿಕೆಟ್ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಬೇಕಾಗತ್ತೆ. ಯಾವ ಜನಾಂಗದವರು ಆ ಅಭ್ಯರ್ಥಿಯನ್ನು ಹಾಕಿದ್ರೆ ಅಲ್ಲಿ ಯಾವ ರೀತಿ ಬೇರೆ ಜನಾಂಗದವ್ರನ್ನ ಮನವೊಲಿಸ್ಕೋಬೇಕಾಗತ್ತೆ, ಒಗ್ಗೂಡಿಸ್ಬೇಕಾಗತ್ತೆ ಆ ಜನಾಂಗದ ಮತಗಳನ್ನು, ಇದೆಲ್ಲದರ ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ಸಭೆಯನ್ನು ನಡೆಸಿದ್ರು. ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.